ಶಾಮನೂರು ಶಿವಶಂಕರಪ್ಪ ಪ್ಲೇ ಮಾಡಿದಂತ ಲಿಂಗಾಯತ ಕಾರ್ಡ್ ಬಗ್ಗೆ ಸರ್ಕಾರದಲ್ಲಿ ಪರ ವಿರುದ್ಧದ ಚರ್ಚೆ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಯಾರೆಲ್ಲ ಕಾರಣ ಅಂತ ರಾಮಲಿಂಗಾರೆಡ್ಡಿ ಪಟ್ಟಿ ಮಾಡಿದ್ದಾರೆ ಸಂತೋಷ್ ಲಾಡ್ ಮಾತ್ರ ಶಾಮನೂರು ವಾದವೇ ಸುಳ್ಳು ಅಂತ ವಾದಿಸಿದ್ದಾರೆ ಹಾಗಿದ್ರೆ ಶಾಮನೂರು ಕೋಪಕ್ಕೆ ಅಸಲಿ ಕಾರಣ ಏನು ನೋಡೋಣ कांग्रेस एकांगी अधिकार गद्दुगे हिड़िद बळिक ओंदिलोंदु संकष्टगळ सरमाले जाति व्यूहद बलियल्लि बिद्द सिद्धु सरकार निरंतर दाळिगे तुत्तागतिदे अदरल्लू काटन सिटी साहुकार शामनूरु शिवशंकरप्प सिट्टु सरकारवन्ने इक्कट्टिगे सिलुकिसिदे ಈ ಸರ್ಕಾರದಲ್ಲಿ ಲಿಂಗಾಯತ ಅಧಿಕಾರಿಗಳ ನಿರ್ಲಕ್ಷ್ಯವಾಗ್ತಿದೆ ಎಂಬ ಶಾಮನೂರು ಸಿಡಿಸಿದ ಬೆಂಕಿ ಬಲೆಗೆ ಸರ್ಕಾರವೇ ಈ ವಿಚಾರದಲ್ಲಿ ಇಬ್ಭಾಗವಾಗಿದೆ ಒಂದು ಮಾತು ಕೇಳದೆ ವರ್ಗಾವಣೆ ಮಾಡಿದ್ದಕ್ಕೆ ಸಿಟ್ಟು ಶಾಮನೂರು ಹೇಳಿದವರಿಗೆ ಸರ್ಕಾರ ಹುದ್ದೆ ನೀಡಿಲ್ವಾ ಶಾಮನೂರು ಶಿವಶಂಕರಪ್ಪ ಸಿಟ್ಟಿಗೆ ಅಸಲಿ ಕಾರಣವೇನು ಅದೊಬ್ಬ ಅಧಿಕಾರಿ ವರ್ಗಾವಣೆ ಶಾಮನೂರು ಸಮರ ಸಾರಲು ಕಾರಣ ಆಯ್ತಾ ಅಷ್ಟಕ್ಕೂ ಯಾರದು ಅಧಿಕಾರಿ ಶಾಮನೂರು ಹೇಳಿದವರಿಗೆ ಹುದ್ದೆ ನೀಡಿಲ್ವಾ ಈ ಎಲ್ಲಾ ಪ್ರಶ್ನೆಗಳಿಗೂ ನ್ಯೂಸ್ ಫಸ್ಟ್ ಗೆ ಉತ್ತರ ಸಿಕ್ಕಿದೆ ಆ ಉತ್ತರ ಏನು ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ ಎಲೆಕ್ಷನ್ಗೂ ಮುಂಚೆ ಶಿವಾನಂದ್ ಕಪಾಶಿ ಜಿಲ್ಲೆಗೆ ಡಿಸಿಯಾಗಿ ಆಗಮಿಸಿದ್ರು ಆದರೆ ಹಳೆ ಜಿಲ್ಲಾಧಿಕಾರಿ ಶಿವಾನಂದ್ ಕಪಾಶಿರನ್ನ ವರ್ಗಾವಣೆ ಮಾಡಲಾಯಿತು ಶಿವಾನಂದ್ರನ್ನೇ ಮುಂದುವರಿಸಿ ಅಂತ ಸರ್ಕಾರಕ್ಕೆ ಶಾಮನೂರು ಮನವಿ ಮಾಡಿದ್ರು ಆದರೆ ಸರ್ಕಾರ ಮಾತ್ರ ಅವಧಿ ಪೂರ್ವವೇ ಡಿಸಿ ಶಿವಾನಂದ್ರನ್ನ ವರ್ಗಾವಣೆ ಮಾಡಿತ್ತು ಶಿವಾನಂದ್ ಜಾಗಕ್ಕೆ ಒಕ್ಕಲಿಗ ಸಮುದಾಯದ ಅಧಿಕಾರಿಗೆ ಜವಾಬ್ದಾರಿ ನೀಡಲಾಗಿತ್ತು ಡಾಕ್ಟರ್ ವೆಂಕಟೇಶ್ ಡಿಸಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಶಾಮನೂರು ವರ್ಗಾವಣೆ ವೇಳೆ ತಮ್ಮ ಮಾತು ಕೇಳಿಲ್ಲ ಅಂತ ಸಿಟ್ಟಾಗಿದ್ರು ಹೀಗೆ ಸಾಲು ಸಾಲಾಗಿ ನಡೆದ ವರ್ಗಾವಣೆ ಪಟ್ಟಿ ಹಿಡಿದಾಗ ಲಿಂಗಾಯತ ಅಧಿಕಾರಿಗಳ ವರ್ಗಾವಣೆಯೇ ಹೆಚ್ಚಾಗಿತ್ತು ಸುಮಾರು 10ಕ್ಕೂ ಅಧಿಕ ಲಿಂಗಾಯತ ಐಎಎಸ್ ಐಪಿಎಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗಿತ್ತು ಅಲ್ಲದೆ ಸರಿಯಾದ ಹುದ್ದೆ ಸರಿಯಾದ ಜಾಗ ತೋರಿಸದಿರೋದಕ್ಕೆ ಶಾಮನೂರು ಸಿಡಿದೆದ್ದಿದ್ದು ಅನ್ನೋದು ಗೊತ್ತಾಗಿದೆ ಸಿಎಂ ಸರ್ಕಾರದ ಬಗ್ಗೆ ಶಾಮನೂರು ಶಿವಶಂಕರಪ್ಪ ಬೇಸರ ಈಶ್ವರ್ ಖಂಡ್ರಿಯನ್ನ ಸಂಧಾನಕ್ಕೆ ಕಳಿಸಿದ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಪದೇ ಪದೇ ಶಾಮನೂರು ಅಸಮಾಧಾನ ಹೊರಹಾಕ್ತಾ ಇದ್ದಂತೆ ಸಿದ್ದುಗೆ ಮುಜುಗರ ತಂದಿಟ್ಟಿದೆ ಹೀಗಾಗಿ ಸಂಧಾನಕ್ಕೆ ಮುಂದಾದ ಸಿಎಂ ಸಿದ್ದರಾಮಯ್ಯ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಮೂಲಕ ಸಂದೇಶ ರವಾನಿಸಿದ್ದಾರೆ ಯಾವುದೇ ಸಮಸ್ಯೆಗಳಿದ್ದರೂ ಬಗೆಹರಿಸೋಣ ಅಂತ ಸಿಎಂ ಹೇಳಿ ಕಳಿಸಿದ್ರು ಹೀಗಾಗಿ ನಿನ್ನೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಶಾಮನೂರು ಜೊತೆ ಈಶ್ವರ್ ಖಂಡ್ರೆ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ ಲಿಂಗಾಯತರಿಗೆ ಇಂಪಾರ್ಟೆನ್ಸ್ ಇಲ್ಲ ಅನ್ನೋದು ಸುಳ್ಳು ಶಿವಶಂಕರಪ್ಪ ಹೇಳಿಕೆಯಲ್ಲಿ ಸತ್ಯವೇ ಇಲ್ಲ ಅಂದ್ರು ಲಾರ್ಡ್ ಒಂದ್ ಕಡೆ ಸಂಧಾನಕ್ಕೆ ಸಿದ್ದು ಯತ್ನಿಸ್ತಾ ಇದ್ರೆ ಇನ್ನೊಂದ್ ಕಡೆ ಸಚಿವ ಲಾರ್ಡ್ ಗಾಯ ಕಿದುಕಿದ್ದಾರೆ ಲಿಂಗಾಯತರಿಗೆ ಇಂಪಾರ್ಟೆನ್ಸ್ ಇಲ್ಲ ಅನ್ನೋದು ಸುಳ್ಳು ಅವರ ಹೇಳಿಕೆಯಲ್ಲಿ ಸತ್ಯವೇ ಇಲ್ಲ ಅಂತ ಸಂತೋಷ್ ಲಾರ್ಡ್ ತಿರುಗೇಟು ಕೊಟ್ಟಿದ್ದಾರೆ ಈ ಬಗ್ಗೆ ಶಿವಶಂಕರಪ್ಪರವರೇ ಉತ್ತರಿಸಬೇಕು ನಮ್ಮಲ್ಲಿ ಸಮಬಾಳು ಸಮಪಾಲು ಇದೆ ಅಂತ ನ್ಯೂಸ್ ಫಸ್ಟ್ ಗೆ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಶಿವಶಂಕರಪ್ಪರು ಹೇಳಿರ್ತಕ್ಕಂಥದ್ದು ಅದು ನನಗೆ ಮಾಹಿತಿ ಇಲ್ಲ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಯಾವ ರೀತಿ ಸತ್ಯನೂ ಇಲ್ಲ ಶಿವಶಂಕರಪ್ಪ ಸಾಹೇಬ್ರು ಏನು ಹೇಳ್ತಿದ್ದಾರೆ ಅವ್ರು ಹೇಳ್ತಕ್ಕಂಥ ಸತ್ಯದಲ್ಲಿಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೆ ಸಮಬಾಳು ಎಲ್ಲರ ಸಮಪಾಲಿದೆ ಕಾಂಗ್ರೆಸ್ನಲ್ಲಿ ಏನು ಹುಡುಕಿಲ್ಲ ಈಗ ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮೊಕ್ರಸಿ ಅಂತ ಹೇಳ್ತಾರೆ ಎನಿಬಡಿ ಕ್ಯಾನ್ ಹ್ಯಾವ್ ಎ ಡಿಸೆಂಟ್ ಸೊ ಅವ್ರಿಗೆ ಡಿಸೆಂಟ್ ಇದೆ ಯಾರಿಗೆ ಶಾಮನೂರು ಸಾಹೇಬರಿಗೆ ಡಿಸೆಂಟ್ ಇದೆ ಅದು ಸ್ಟ್ಯಾಟಿಸ್ಟಿಕಲಿ ನೀವು ನೋಡಿ ಅಥವಾ ನಂಬರ್ ವೈಸ್ ಅನ್ನ ನೋಡಿ ಏನು ಬೇಕಲ್ವಾ ಸುಮ್ಮನೆ ಅವರು ವೈಯಕ್ತಿಕ ಅಭಿಪ್ರಾಯ ಹೇಳಿದಾರೆ ಅಂತ ನನ್ನ ಅಭಿಪ್ರಾಯ ಇತ್ತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಅಧಿಕಾರಿಗಳಿಗೆ ಅನ್ಯಾಯ ಆಗಿಲ್ಲ ಆದರೆ ಏನಾದರೂ ಲೋಪದೋಷಗಳಿದ್ರೆ ಸರಿಪಡಿಸಿಕೊಳ್ಳೋಣ ಅಂತ ಸಂಧಾನದ ದಾರಿಗಳ ಕುರಿತು ಮಾತನಾಡಿದ್ದಾರೆ ಇನ್ನು ಹಿರಿಯ ನಾಯಕ ಶಾಮನೂರಿಗೆ ನೋಟಿಸ್ ಕೊಡುವುದು ಅದೆಲ್ಲ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಅಲ್ವಾ ಶಾಮನೂರು ಶಂಕರಪ್ಪನವರು ಹಿರಿಯರಿದ್ದಾರೆ ಮತ್ತೆ ಅವರು ಜೊತೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಏನಾದರೂ ಲೋಪದೋಷಗಳಿದ್ರೆ ಸರಿ ಮಾಡ್ಕೊಳ್ಳೋಣ ಇಲ್ಲಪ್ಪ ಅದೆಲ್ಲ ಏನು ಕೊಡೋಕ್ಕಾಗಲ್ಲ ಪಕ್ಷ ಸರ್ಕಾರಕ್ಕೆ ಮುಜುಗರ ಆಗ್ತಿಲ್ವಾ ಸರ್ ಈಗ ಆ ಥರದ್ದೇನು ಮುಜುಗರ ಏನು ಇಲ್ಲ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಮಾತಾಡ್ಕೊಳ್ತಾರೆ ಬಿಡಿ ಪಕ್ಷದ ಅಧ್ಯಕ್ಷ ಇದ್ದಾರೆ ಅವರಿದ್ದಾರೆ ಒಟ್ಟಾರೆ ಎಲೆಕ್ಷನ್ ಮುನ್ನ ಬಿಜೆಪಿಯನ್ನ ಮುಳುಗಿಸಿದ ಲಿಂಗಾಯತ ಲಡಾಯಿ ಈಗ ಕಾಂಗ್ರೆಸ್ಗೆ ತಲೆನೋವು ತರಿಸಿದೆ ಈ ಲಿಂಗಾಯತ ಲಡಾಯಿ ಶಮನಕ್ಕೆ ಸಿದ್ದು ಶತಪ್ರಯತ್ನ ನಡೆಸ್ತಾ ಇದ್ದು ತಮ್ಮ ಮುಂದಿರುವ ಆಯ್ಕೆಗಳ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ